ಎಸ್ ಎನ್ ಸುಬ್ಬರೆಡ್ಡಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಈ ಜೋಡಿ ಗ್ರಾಮಗಳಲ್ಲಿ ಈ ಕಂದಾಯ ದಾಖಲೆ ಸಿಗ್ತಾ ಇಲ್ಲ ಅಂತ ಕಂದಾಯ ಸಚಿವರು ಗಮನ ಸೆಳೆದಿದ್ದೆ, ಉತ್ತರನ ಬಂದಿದೆ, ಉತ್ತರ ಸರಿಯಾಗಿದೆ. ಆದರೆ ಒಂದು ಪ್ರಾಬ್ಲಮ್ಮು, ಆಕಾರ ಬಂದು ಟಿಪ್ಪಣಿ ಎಲ್ಲ ಸಿಗ್ತಾ ಇದೆ. ನಮ್ಮ ವಿಶೇಷವಾಗಿ ನಮ್ಮ ತಾಲೂಕಿನಲ್ಲಿ ಒಂದು ರಿಲೇಷನ್ ರಿಜಿಸ್ಟ್ರು ಅಂತ ಇರುತ್ತೆ, ಹಳೆ ನಂಬರು ಹೊಸ ನಂಬರ್ ಮಾಡೋಕ್ಕೆ. ಆ ರಿಜಿಸ್ಟ್ರ್ ಕಳೆದೋಗಿರೋದ್ರಿಂದ ಈ ಪಾನಿಯಲ್ಲಿ ಆ ನೇಮ್ ಬರೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದರ ಬಗ್ಗೆ ಸ್ಪಷ್ಟೀಕರಣ ಕಂದಾಯ ಸಚಿವರ ಹತ್ರ ಕೇಳಕ್ಕೆ ಬಯಸ್ತೀನಿ. ಅಧ್ಯಕ್ಷರೇ, ಅಲ್ಲಿ ಮೂಲ ದಾಖಲೆ ಮಿಸ್ಸಿಂಗ್ ಆಗಿದೆ, ಕಳೆದು ಹೋಗಿದೆ. ಈ ಬೆಂಗಳೂರು ಸುತ್ತಮುತ್ತ ಅನೇಕ ಭಾಗಗಳಲ್ಲಿ ಕೆಲವು ಸಂದರ್ಭದಲ್ಲಿ ಉದ್ದೇಶಪೂರ್ವಕವಾಗಿ ಮೂಲ ದಾಖಲೆಗಳನ್ನು ಕಾಣೆಯಾಗುವ ಹಾಗೆ ಮಾಡಿರುವಂಥದ್ದು ಕೂಡ ನಮ್ಮ ಅನುಭವದಲ್ಲಿ ನೋಡಿದ್ದೇನೆ. ಆದರೆ ಇಲ್ಲಿ ಅವ್ರು ಹೇಳುವ ಹಾಗೆ ರೈತರಿಗೆ ಸಮಸ್ಯೆ ಆಗಿದೆ. ಯಾಕೆ ಅಂದರೆ ತಾಳೆಗೆ ತಾಳೆ ಮಾಡೋದಕ್ಕೆ ಮೂಲ ದಾಖಲೆ ಸಿಗುತ್ತಾ ಇಲ್ಲ. ಅದಕ್ಕೆ ಈ ಬೇರೆ ಏನಾದರೂ ಒಂದು ಪರಿಹಾರ ಕ್ರಮ ಹುಡುಕಬೇಕಾಗತ್ತೆ. ನಾನು ಮಾನ್ಯ ಸದಸ್ಯರ ಮನವಿಯ ಮೇರೆಗೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಡ್ತೇನೆ, ಅವರು ಇದಕ್ಕೆ ಏನಾದರೂ ಬೇರೆ ಪರಿಹಾರ ಏನಾದರೂ ಹುಡುಕಿ ಆ ರೈತರಿಗೆ ಅನ್ಯಾಯ ಆಗದ ಹಾಗೆ ನ್ಯಾಯ ಕೊಡಲಿಕ್ಕೆ ಒಂದು ಪರ್ಯಾಯ ಮಾರ್ಗವನ್ನು ಹುಡುಕೋದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ಕೊಡ್ತೇನೆ ಅಧ್ಯಕ್ಷರೇ. ಓಕೆ, ಯು ಬಿ ಬನ್ಕರ್. ಮಾನ್ಯ ಸಭಾಧ್ಯಕ್ಷರೇ, ಹೊಸ ಪಡಿತರ ಚೀಟಿಯನ್ನು ನೀಡುವ ಬಗ್ಗೆ ಮತ್ತು ಈಗಿರುವ ಪಡಿತರ ಚೀಟಿಗಳಲ್ಲಿ ಸೇರ್ಪಡೆ ಮಾಡುವ ಬಗ್ಗೆ ಮಾನ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರ ಗಮನವನ್ನು ಸೆಳೆತಾ ಇದೆ. ಕೊಟ್ಟಿದೆ ಉತ್ತರ ಮಾನ್ಯ ಅಧ್ಯಕ್ಷರೇ, ಅವರು ಮುಂದೆ ಏನಾದರೂ ಇದ್ರ ಬಗ್ಗೆ ಸಭಾಧ್ಯಕ್ಷರನ್ನ ಕೇಳ್ಬೋದು. ಹೊಸ ಪಡಿತರ ಚೀಟಿಗಳನ್ನು ಆರ್ಥಿಕ ಇಲಾಖೆ ಸಮಿತಿಯಿಂದ ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಹುಶಃ ಅದು ಸದ್ಯ 2 ವರ್ಷದಿಂದ ಕಾಯ್ತಾ ಇದ್ದಾರೆ, ಸದ್ಯ ಅದು ಪರಿಹಾರ ಇಲ್ಲ ಅಂತ ಎದ್ದು ಕಾಣ್ತಾ ಇದೆ. ನಮ್ಮ ಎದುರಿಗಿರುವಂಥ ಪ್ರಶ್ನೆ, ಈಗಿರುವಂಥ ಪಡಿತರ ಚೀಟಿಗಳಲ್ಲಿ ಶಾಲಾ ಮಕ್ಕಳನ್ನು ಶಾಲೆಗೆ ಸೇರಿಸಲಿಕ್ಕೆ ಸಮಸ್ಯೆ ಆಗಿದೆ, ಮನೆಯಲ್ಲಿ ಯಾರಾದರೂ ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಅವರು ಸೇರ್ಪಡೆ ಮಾಡಲಿಕ್ಕೆ ಸಮಸ್ಯೆ ಆಗಿದೆ, ಹೊಸದಾಗಿ ಮದುವೆ ಆಗಿ ಬಂದರೆ ಈಗ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ನಾವು ತಂದಿದ್ದೀವಿ, ಬಹುಶಃ ಅಂಥ ಸೇರ್ಪಡೆಗೆ ತೊಂದರೆ ಆಗ್ತಾ ಇರೋದ್ರಿಂದ ನನ್ನ ವಿನಂತಿ, ಕೊನೆ ಪಕ್ಷ ಸೇರ್ಪಡೆ ಮಾಡಲಿಕ್ಕಾದರೂ ಕೂಡಲೇ ಅನುಮತಿ ಕೊಡಬೇಕಂತೆ ತಮ್ಮಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀನಿ. ದಿನನಿತ್ಯ ಕಾರ್ಯಾಲಯಕ್ಕೆ ನಮಗೆ ಜನ ಬಂದು ಕೇಳ್ತಾ ಇದ್ದಾರೆ, ನಮಗೆ ಸೇರ್ಪಡೆಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ. ದಯವಿಟ್ಟು ನನ್ನ ವಿನಂತಿ, ಅತ್ಯಂತ ಶೀಘ್ರವಾಗಿ ಈ ಸೇರ್ಪಡೆಗಾದರೂ ತಾವು ಅವಕಾಶ ಕೊಡಿ. ಈಗ ಇದು ಕೂಡ ಸರ್ಕಾರಕ್ಕೆ ಹೇಳಲಿಕ್ಕೆ ಬಯಸ್ತೇನೆ, ಇದು ಬಹುಶಃ ಅತಿ ಅಗತ್ಯವಾಗಿರುವ ಮತ್ತು ಸರ್ಕಾರದ ಒಂದು ಪ್ರಾಶಸ್ತ್ಯದಲ್ಲಿ ಪ್ರಥಮ ಆದ್ಯತೆಯಲ್ಲಿ ತಗೊಳ್ಬೇಕು. ಜನರಿಗೆ ಯಾವುದೇ ಒಂದು ಅವ್ರ ಕೆಲಸ ಕಾರ್ಯಗಳಲ್ಲಿ ಸವಲತ್ತು ಇರಲಿ, ಬೇಕಾದರೆ ರೇಷನ್ ಕಾರ್ಡ್ ಬೇಕೇ ಬೇಕು. ಕಳೆದ ಸರ್ಕಾರವು ಕೂಡ 2-3 ವರ್ಷಗಳಿಂದ ಸ್ಟಾಪ್ ಆಗಿತ್ತು. ಈಗ ಕೂಡ ಆಗೇನಿತ್ತು ಅಂತ ಹೇಳಿದರೆ, ಕೆಲವೊಂದು ಕಡೆ ಅಸೌಖ್ಯರಾಗಿದ್ದಲ್ಲಿ ಸೇರ್ಪಡೆಗೋದೇ ಒಂದು ಅವಕಾಶ ಇತ್ತು. ಈಗ ಅದು ಕೂಡ ಕೆಲವು ಸಮಯದಿಂದ ಕೆಲವು ತಾತ್ಕಾಲಿಕವಾಗಿ ಸ್ಟಾಪ್ ಆಗಿದೆ. ಸರ್ಕಾರ ಅದನ್ನು ಚರ್ಚೆ ಮಾಡಿಕೊಂಡು ಆದಷ್ಟು ಬೇಗನೆ ಅವಕಾಶ ಮಾಡಬೇಕು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸಭಾಧ್ಯಕ್ಷರೇ, ತಾವು ಹೇಳಿರೋದು ಸರಿ ಇದೆ, ಮಾನ್ಯ ಸದಸ್ಯರು ಹೇಳಿರೋದು. ಬೇಡಿಕೆ ಬರೀ ಅವ್ರ ಕ್ಷೇತ್ರದಲ್ಲೇ ಅಲ್ಲ, ನಮ್ಮ ಕ್ಷೇತ್ರದಲ್ಲೇ, ನನ್ನ ಕ್ಷೇತ್ರದಲ್ಲೇ ಇದೆ. ಇನ್ನು ನಾನು ಬೇರೆಯವ್ರದ್ದು ಅಂತ ಹೇಳಿ, ರಾಜ್ಯದಲ್ಲೇ ಇದೆ, ರಾಜ್ಯದಲ್ಲೇ ಅದೇ ನನ್ನದು ಅಂದರೆ ನನ್ನಿಂದ ಶುರುವಾಗಿ ಎಲ್ಲರಿಗೂ ಅನ್ವಯಿಸುತ್ತೆ. ಈಗ ನಿಮ್ಮದು ಅಂತ ಹೇಳಿದರೆ ತಪ್ಪು, ನಂದೇ ಇದೆ ಅಂದಮೇಲೆ ಒಪ್ಕೊಂಡಂಗೆ ತಾನೆ. ಆದರೆ ಇದರ ಪರಿಣಾಮಗಳು ಬಹಳ ಇದೆ ಕರ್ನಾಟಕದಲ್ಲಿ. ಈಗಾಗಲೇ ಏನಾಗಿದೆ ಮಾನ್ಯ ಸಭಾಧ್ಯಕ್ಷರೇ, ತಾವು ಆಹಾರ ಮಂತ್ರಿಗಳಾಗಿ ಕೆಲಸ ಮಾಡಿದ್ದೀರಿ, ಕೇಂದ್ರ ಸರ್ಕಾರ ನಮಗೆ ಕೊಟ್ಟಿರುವಂತಹ ಲಿಮಿಟ್ಗಿಂತ ಎಕ್ಸೀಡ್ ಆಗಿ, ಬಹುಶಃ ನನಗಿಂತ ನಂಬರ್ಸ್ ತಮಗೆ ಗೊತ್ತಿದೆ, ಅವರು ಕರ್ನಾಟಕಕ್ಕೆ 60% BPL ಅಂತ ಕೊಟ್ಟಿದ್ರೆ ನಾವು ಬಹುಶಃ 80% BPL ಕಾರ್ಡ್ಸನ್ನು ಕೊಟ್ಬಿಟ್ಟಿದ್ದೇವೆ. ಸೊ ಹಾಗಾಗಿ ಕೇಂದ್ರ ಸರ್ಕಾರದವರು ಕೂಡ ಇದರ ಮೇಲೆ ಕೆಲವು ನಿರ್ದಿಷ್ಟ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಆದರೂ ಈಗ ಮುಖ್ಯವಾಗಿ ತಾವು ಹೇಳ್ದಂಗೆ, ಬಹುಶಃ ಅವರು ಹೇಳಿರುವುದು ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಆರೋಗ್ಯ ವಿಚಾರ ಬಂದಾಗ ಅಲ್ಲಿ ಸುಮಾರು ಕಡೆ BPL ಪಡಿತರ ಚೀಟಿಯನ್ನು ಕೇಳೋದ್ರಿಂದ ಇದರ ಮಹತ್ವ ಜಾಸ್ತಿ ಆಗಿದೆ. ಆರೋಗ್ಯದ ಖರ್ಚು ಜನಗಳಿಗೆ ಭಾಳ ಹೊರೆ ಆಗ್ತಾ ಇದೆ, ಹಾಗಾಗಿ BPL ಕಾರ್ಡ್ ಮೇಲೆ ಕೂಡ ಅದರ ಬೇಡಿಕೆ ಒತ್ತಡ ಜಾಸ್ತಿ ಆಗಿದೆ. ಸೊ ಇದನ್ನು ನಾವು ಖಂಡಿತ ಸರ್ಕಾರದಲ್ಲಿ ಚರ್ಚೆ ಮಾಡ್ತೇವೆ, ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿ ಇದ್ರ ಬಗ್ಗೆ ಏನು ಮಾಡಬೇಕು ಅನ್ನೋದನ್ನು ಖಂಡಿತ ಡಿಸ್ಕಷನ್ಗೆ ತೊಗೊಂಡು ಬರ್ತೇವೆ. ಈಗ ತತ್ಕ್ಷಣ
ಕ್ಷಮಿಸಬೇಕು, ನಾನೇನು ಹೇಳಲಿಕ್ಕೆ ಆಗುವುದಿಲ್ಲ. ಕ್ಯಾಬಿನೆಟ್ ಲೆವೆಲಲ್ಲಿ ಡಿಸ್ಕಷನ್ ಮಾಡಿ ಆ ನಂತರ ಏನಾದರೂ ಒಂದು ಇದ್ರ ಬಗ್ಗೆ ತೀರ್ಮಾನ ಮಾಡ್ತೀನಿ.